ಸರ್ ಒಬ್ಬ ಲೀಡರ್ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಒಂದು ದೇಶಕ್ಕೆ ಸಮಾಜಕ್ಕೆ ಒಬ್ಬ ಲೀಡರ್ ಅಪ್ಪ ಅವನಿಗೆ ಒಂದು ದೃಷ್ಟಿಕೋನ ಇರುತ್ತೆ ಅವನು ಕನ್ವಿನ್ಸ್ ಮಾಡ್ತಾನೆ ಜನರಿಗೆ ಈ ದಾರಿಯಲ್ಲಿ ಹೋಗೋಣ ಅಂತ ಕನ್ವಿನ್ಸ್ ಮಾಡ್ತಾನೆ ಸರ್ ನಾನು ಹೇಳ್ತಾ ಇದೀನಲ್ಲ ಸರ್ ನನ್ನ ಲೀಡರ್ ಅನ್ಕೊಂಡ್ಬಿಡಿ ಸರ್ ನಮಸ್ಕಾರ ಸರ್ ಸದ್ಯದ ರಾಜಕಾರಣ ಎಲ್ಲಿ ತಪ್ಪಾಗ್ತಿದೆ ನಿಮ್ಮ ಪ್ರಕಾರ ಸರ್ ಇಷ್ಟೊಂದು ಮಾತಾಡ್ತಿರಬೇಕಾದ್ರೆ ಜನಕ್ಕೆ ಗೊತ್ತಾಗ್ತಿದೆ ಎಲ್ಲಿ ತಪ್ಪಾಗ್ತಿದೆ ಅಂತ ನೀವು ಇಲ್ಲದಿದ್ದ ಕೇಳ್ತಾ ಇದ್ದೀರಾ ಇಲ್ಲೇ ತಪ್ಪಾಗಿ ನಾವೇ ಮಾತಾಡ್ತಿದೀವಲ್ಲ ಅವರು ಮಾಡಿರೋ ತಪ್ಪನ್ನ ಅವರಿಗೆ ಹೇಳ್ತಿದ್ದೀನಿ ಆ ತಪ್ಪ ಸರ್ ಒಂದು ಟೈಮ್ ಅಲ್ಲಿ ಒಂದು ಪಕ್ಷ ಇದ್ದಾಗ ಒಬ್ಬರು ಹೊಸಬರು ಬರ್ತಾರೆ ಗೊತ್ತಾ ಒಂದು ಆಸೆ ಬರುತ್ತೆ ಜನಕ್ಕೆ ಇವನು ಯಾರೋ ಹೊಸಬ ಬಂದಿದ್ದಾನೆ ನಾಮ ಆದ್ಮಿ ಪಕ್ಷ ಪರ್ಟಿಕ್ಯುಲರ್ ಇವರು ಹೊಸಬ ಬಂದಿದ್ದಾನೆ ಇವನು ಏನೋ ಬದಲಾವಣೆ ಮಾಡ್ತಾನೆ ಅಂತ ನೋಡ್ರಿ ಇವನು ಹಳಬ ಆಗಿ ಇವನು ಅದೇ ತರ ಗ್ರಹದಾಕಾರ ಬೆಳಕೊಂಡಿರ್ತಾನೆ ಇನ್ನೊಂದು ಗಿಡ ಉಟ್ಕೊಳ್ಳುತ್ತೆ ಓ ನೋಡಿ ಇವನು ಬಂದ ಇವಾಗ ನೀವು ಹೇಳಿದ್ರಿ ಉಪೇಂದ್ರ ಬಂದ್ಕೊಳ್ಳಿ ಎಲ್ಲರಿಗೂ ಒಂದು ಆಸೆ ಬಂತು ಏನೋ ಒಂದು ಹೋಪ್ಸ್ ನನಗೆ ಅರ್ಥನೇ ಆಗ್ತಿಲ್ಲ ಹೆಂಗ್ ಬರುತ್ತೆ ನಾನೊಬ್ಬ ಹೊಸಬ ನನ್ನ ಮೇಲೆ ಆಕ್ಚುಲಿ ಹೋಪ್ಸ್ ಇಡಬಾರ್ದು ಜನ ಹಂಗೆ ನೋಡೋಕೋದ್ರೆ ಯೋ ಏನೋ 20 25 ವರ್ಷದಿಂದ ರಾಜಕೀಯದಲ್ಲಿ ಇವನು ಯಾರೋ ಹೊಸಬ ಬಂದ ಇವನು ಏನು ಮಾಡ್ತಾನೆ ಅನ್ಬೇಕು ಆ್ಯಕ್ಚುಲಿ ಒಂದು ಹೊಸಬ ಬಂದ್ರೆ ಹೋಪ್ಸ್ ಬರ್ತಾ ಇದೆ ಅಂದರೆ ಏನೋ ತಪ್ಪು ನಡೀತಿದೆ ಅಲ್ಲಿ ಅಂತ ಅಲ್ವಾ ಸರ್ ಯಾಕೋ ಈ ಸೌಂಡ್ ಸ್ವಲ್ಪ ಸರಿ ಇಲ್ವಲ್ಲ ಇದೆಲ್ಲ ಕೊಡಬೇಕಾಗುತ್ತೆ ಅದೇನು ಬಿಟ್ಟು ನಮಗೆ ಎಲ್ಲ ಫ್ರೀ ಸಿಕ್ಕ ನಾವು ಫ್ರೀ ಆಗ್ತೀವಿ ನಾವು ಒಂದೇ ಒಂದು ಹೇಳ್ತೀನಿ ಸರ್ ಸರ್ ಒಂದೇ ಒಂದು ಹೇಳ್ತೀನಿ ಸರ್ ನಿಮ್ಮನ್ನ ಓಕೆನಾ ಇಷ್ಟೆಲ್ಲ ಮಾಡ್ತಿರಲ್ಲ ಸರ್ ಎಲೆಕ್ಷನ್ ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗುತ್ತಲ್ವಾ ಸರ್ ಹೌದು ಸರ್ ಆಗುತ್ತಲ್ವಾ ಸರ್ ಎಲ್ಲಿಂದ ಬರ್ತಿದೆ ಸರ್ ಅದು ಸರ್ ರೆಕ್ಟ್ ಲಕೊಂಡ ಹೇಳಿ ಹೇಳಿ ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ಖರ್ಚು ಮಾಡಿ ಸಂಬಳ ಎಷ್ಟು ಸರ್ ಎಂಎಲ್ಎಗೆ ಎರಡು ಲಕ್ಷ ಎರಡು ಕಾಲು ಲಕ್ಷ ಏನೋ ಬಿಡಿ ಹಾಂ ಮೂರು ಲಕ್ಷ ಬರೋ ನಾಲ್ಕು ಲಕ್ಷ ಸರ್ 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್ 50 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ 21 ದಿನದ ಪೈಸಾ ಡಬಲ್ ಉಸ್ಕೆ ಆರ್ 21 ದಿನದ ಪೈಸಾ ಚಾರ್ ಗುಣ ಬಿಸ್ನೆಸ್ ಮಾಡ್ಕೊಂಡಿದ್ದು ಅಂತ ಹೇಳ್ತಿದ್ರಲ್ಲ ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನ ಜನ ಯಾರು ಯಾರು ಮಾಡ್ಕೊಂಡಿರೋದು ರಾಜಕಾರಣಿಗಳು ಯಾರು ನೀವು ಯಾರು ಜನನೇ ನಾವೇ ನಾವೇ ಮಾಡಿರೋದು ಅದನ್ನ ಇದೆಲ್ಲ ಯಾಕಣ್ಣ ಎಲ್ಲೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಣ್ಣ ಈಗ ಯಾರು ಚೇಂಜ್ ಆಗಬೇಕಾಗಿರೋದು ಉತ್ತರ ಬದಲಾವಣೆ ಆಗಬೇಕಾಗಿರೋದು ಅಲ್ವಾ ಸರ್ ಸರ್ ನನಗೆ ಸರ್ ನನಗೆ ನೀವು ಪಕ್ಷದಲ್ಲಿ ಚಾನ್ಸ್ ಕೊಡಲ್ವಾ ಸರ್ ನೀವು ಕರೆದ್ರೆ ಸರ್ ನನಗೊಂದು ಕೆಲಸ ಕೊಡಿ ಸರ್ ಅಂದ್ರೆ ಕೊಡ್ತೀರಾ ಇಷ್ಟೊತ್ತ ತನಕ ಕರಿತಾನೆ ಇದಾರ ಅವ್ರು ನಿಮಗೆ ನಿಮ್ಗೆ ಗೊತ್ತಾಗ್ತಿಲ್ಲ ಅದು ಇಲ್ಲ ನಾನೇ ಮಾಡ್ಕೊಂತೀನಿ ಸರ್ ಒಂದು ದಾರಿಲಿ ಅದೇ ಇದು ತಪ್ಪಾ ತಪ್ಪೇನಿಲ್ಲ ಸರ್ ತಪ್ಪೇನಿಲ್ಲ ಅಷ್ಟೇ ಸರ್ ನಾನು ಕೇಳ್ತೇನೆ ಅದೇ ಜನ ಬದಲಾಗಬೇಕು ಈಗ ಅವ್ರು ನಿಮ್ಮನ್ನು ಪ್ರಜಾಕೀಯ ಕರೆದ್ರು ಬರ್ತೀರಾ ಎಲ್ಲರೂ ಈ ವರ್ಷ ಅಂತೂ ನಾವು ಬರ್ತೀರಾ ನೀವು ಪ್ರಜಾಕೀಯ ಸಪೋರ್ಟ್ ಮಾಡೋಣ ಮೈ ತೋ ಕುಚ ವರಿ ಸಮಜ್ ರಹಾ ಥಾ ಆಪ್ಕೋ ಜೊತೆ ಮಾಡಿಲ್ಲದ ನೋಡ ಓಕೆ ಎಸ್ ಹೇಳಿದರಲ್ಲ ಅದು ಮಾಡಿಲ್ಲದ ನೋಡ ಯಾರು ಮಾಡೋದು ಈಗ ಜೆಡಿಎಸ್ ಅವರು ಹೇಳಿದಾರಲ್ವಾ ಹಾ ಆರೋಗ್ಯ ಮತ್ತೆ ಪಂಚರತ್ನ ಹೇಳ್ತಿದ್ದಾರೆ ನಮಗೆ ಎರಡು ಹೇಳ್ತಿದ್ದೀನಿ ಸಾಕಷ್ಟು ಎಜುಕೇಶನ್ ಎಲ್ತ್ ಕೊಟ್ಟರೆ ಸಾಕು ನಮಗೆ ಅಷ್ಟು ಸಾಕು ಬೇರೆ ಹೆಂಗೋ ನಾವು ಫ್ರೀ ಆಗ್ತೀವಿ ಮೈಕ್ ಮೈಕ್ ಸ್ಟ್ರೇಟ್ ಆಗಿ ಇಡ್ಕೋ ಮೈಕ್ ಕರೆಕ್ಟ್ ಬೇರೆದನ್ನ ನಾವು ಯೋಚನೆ ಮಾಡಿ ಚೇಂಜ್ ಆಗೋಕೆ ಒಂದು ಅವಕಾಶ ಚೆನ್ನಾಗಿದೆ ಅನ್ನೋದು ನಮ್ಮ ಕಾನ್ಸೆಪ್ಟ್ ಇದೊಂದು ಅವಕಾಶ ಜೆ ಡಿ ಎಸ್ ಸಿ ಕೊಡ್ತೀವಿ ಜೆ ಡಿ ಎಸ್ ಕೆಲಸ ಮಾಡದೇ ಇದ್ರೆ ಪ್ರಜಾಕೀಯ ಮಾಡೋಣ ಮಾತು ಮಾತಾಗಿರಬೇಕು ಕೊಟ್ಟು ಮಾಡೇ ಮಾಡ್ತಾರೆ ಅದರಲ್ಲೇ ನೋ ಡೌಟ್ ಇಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿದೆ ಅದು ಮಾಡ್ತಾರೆ ಡೌಟ್ ಇಲ್ಲ ಪ್ರಜಾಕೀಯದಲ್ಲಿ ನೀವು ವೆಬ್ಸೈಟ್ ಅಲ್ಲಿ ಹಾಕಿದೀನ ಅಂತ ಹೇಳಿದ್ರಲ್ಲ ಒಂದು ಪಾಂಪ್ಲೆಟ್ ಏನನ್ನ ಮಾಡಿ ಯಾಕಂದ್ರೆ ಎಲ್ಲರೂ ಹೋಗಿ ವೆಬ್ಸೈಟ್ ನೋಡೋದಿಲ್ಲ ಸರ್ ಉದ್ದಾರ ಆಗ್ಬೇಕನ್ನೋರು ನೋಡಿ ಅಂತ ನೋಡಿ ಸರ್ ಒಂದೇ ಕಡೆ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು ಉದ್ದಾರ ಆಗ್ಬೇಕನ್ನೋರು ನಿಮ್ ಕೈಯಲ್ಲಿ ಮೊಬೈಲ್ ಇದೆ ಒಂದ್ 5 ನಿಮಿಷ ನೀವು ಪ್ರಜಾಕೀಯ PREJEE ಹೊಡಿರಿ ಸರ್ ಅಲ್ಲೇ ಬರುತ್ತೆ ನಿಮ್ಗೆ ನಾವು ಹೊಡಿತೀವಿ ಸರ್ ಇಲ್ದಿರೋ ಇವಾಗ ಮೊಬೈಲ್ ಸಾಕಷ್ಟು ಜನ ಇವಾಗ ಹಳ್ಳಿ ಸರ್ ನೀವು ಹೊಡೆದಿದ್ದೀರಾ ತೋರಿಸಿ ಸರ್ ನಾನು ಹೊಡೆದಿಲ್ಲ ನಾನು ನೋಡಿಲ್ಲ ಸರ್ ಬಿಡಿ ಮುಗಿದೋಯ್ತು ನೀವು ಹೊಡಿರಿ ಫಸ್ಟ್ ಸ್ವಾಮೀಜಿಗಳು ಇನ್ನು ಹೊರಡಬಹುದು ನಡೀರಿ ಬನ್ನಿ ಓಕೆ ಥ್ಯಾಂಕ್ ಯು ನನಗಿದ್ರ ಒಂಥರ ಸಂತೋಷ